ನಿರುಶಿಕ್ಷಣಕ್ಕಾಗಿ ಧಾರವಾಡದಲ್ಲೂ ವರುಣನ ಆರ್ಭಟ ಮುಂದುವರೆದಿದೆ. ಮಳೆಯಿಂದ ಇಂಗಳಹಳ್ಳಿ ಶಿಶುವಿನಹಳ್ಳಿಯಲ್ಲಿ ಪ್ರವಾಹದ ಆತಂಕ. ಧಾರವಾಡದಲ್ಲೂ ವರುಣನ ಆರ್ಭಟ, ಪ್ರವಾಹದ ಆತಂಕ. ಪ್ರವಾಹದಲ್ಲಿ ಸಿಲುಕಿದ್ದಂತಹ 9 ಕಾರ್ಮಿಕರ ರಕ್ಷಣೆಗೆ ಹರಸಾಹಸ ಪಡಲಾಗ್ತಾ ಇದೆ. ಕಾರ್ಮಿಕರು ಪ್ರವಾಹದಲ್ಲಿ ಸಿಲುಕೊಂಡಿದ್ದಾರೆ. ಸೇತುವೆ ಕಾಮಗಾರಿಯನ್ನು ನಡೆಸ್ತಾ ಇದ್ದಂತಹ ಕಾರ್ಮಿಕರವರು 9 ಕಾರ್ಮಿಕರು ಈಗ ಪರದಾಡ್ತಾ ಇದ್ದಾರೆ. ಅವರನ್ನ ರಕ್ಷಿಸುವ ಸಲುವಾಗಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಹರಸಾಹಸ ಪಡ್ತಾ ಇರುವಂತದ್ದು. ಮಳೆಯಲ್ಲಿ ಸಿಲುಕಿದ್ದಾರೆ ಸೇತುವೆ ಕಾಮಗಾರಿ ನಡೆಸ್ತಾ ಇದ್ದಂತಹ 9 ಕಾರ್ಮಿಕರು. ಆ ಕಾರ್ಮಿಕರ ರಕ್ಷಣೆಗೆ ಈಗ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಡ್ತಾ ಇದ್ದಾರೆ. ಹುಬ್ಬಳ್ಳಿ ಗ್ರಾಮೀಣ ತಹಶೀಲ್ದಾರ್ ಪ್ರಕಾಶ್ ನಾಸಿ ಅಲ್ಲಿ ಸ್ಥಳದಲ್ಲೇ ಮೊಕ್ಕಾಂ ಹೂಡಿದ್ದಾರೆ. ಇಂಗಳಹಳ್ಳಿ ಶಿಶುವಿನಹಳ್ಳಿಯಲ್ಲಿ ಪ್ರವಾಹದ ಭೀತಿ ಎಸ್ ದೃಶ್ಯಗಳಲ್ಲಿ ನೋಡ್ತಾ ಇದ್ರಿ. ಒಂದು ಕಡೆ ಶಾಲೆಯ ಆವರಣ ಸಂಪೂರ್ಣ ಜಲಾವೃತ ಆಗಿರೋದನ್ನ, ಮತ್ತೊಂದು ಕಡೆ ಕಾರ್ಮಿಕರು ಸಿಲುಕಿಕೊಂಡಿದ್ದಾರೆ ಪ್ರವಾಹದಲ್ಲಿ. ಕೆರೆಯಂತೆ ಭಾಸ ಆಗ್ತಾ ಇದೆ, ಆದರೆ ಅದು ಶಾಲೆಯ ಅಂಗಳ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಮತ್ತೊಂದು ಕಡೆ ಇಂಗಳಹಳ್ಳಿಯಲ್ಲಿ ಸೇತುವೆ ಕಾಮಗಾರಿಯಲ್ಲಿ ತೊಡಕೊಂಡಿದ್ದಂತಹ 9 ಕಾರ್ಮಿಕರು ಪರದಾಡ್ತಾ ಇದ್ದಾರೆ. ಅವರನ್ನ ರಕ್ಷಿಸುವಂತಹ ಕಾರ್ಯ ಭರದಿಂದ ಸಾಗಿದೆ. ಸೇತುವೆಯ ಕಾಮಗಾರಿಯನ್ನು ನಡೆಸ್ತಾ ಇದ್ರು ಆ ಕಾರ್ಮಿಕರು, 9 ಕಾರ್ಮಿಕರು. ಮತ್ತೊಂದು ಕಡೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, ವಿದ್ಯಾರ್ಥಿಗಳು ನೀರಿನಲ್ಲೇ ದಾಟ್ತಾ ಇರೋದನ್ನ.